ಹಲೋ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಕಿಟ್ ಟ್ರೈ ಮಾಡ್ಬೇಕಂತ ನೋಡತ್ತೀವಿ. ಸೊ ಇದೈತಿ ಜಸ್ಟ್ ಹರ್ಬ್ಸ್. ಸೊ ಟೋಟಲ್ ಫೈವ್ ಐಟಮ್ಸ್ ಅದಾವ. ಫಸ್ಟ್ ಒನ್ ಐತಿ ಲಿಪ್ ಟಿಂಟ್ ಆ್ಯಂಡ್ ಒಂದು ಲಿಪ್ ಬಾಮ್ ಫೌಂಡೇಶನ್, ಒಂದು ಕಾಜಲ್ ಆ್ಯಂಡ್ ಒಂದು ಲಿಪ್ಸ್ಟಿಕ್. ಇದನ್ನ ಟ್ರೈ ಮಾಡೋಣ ಅಂತ. ಹ್ಯಾಂಗಿತ್ತಿ ಪ್ರಾಡಕ್ಟ್ ಅಂತ. ಸೊ ಇದು ನಿಮಗೆಲ್ಲ ಆನ್ಲೈನ್ ವೆಬ್ಸೈಟ್ಸ್ನಾಗ ಸಿಕ್ಬಿಡ್ತೈತಿ, ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು. ಕ್ವಾಲಿಟಿ ಅಂತೂ ಇವಾಗಲೇ ಚೆಕ್ ಮಾಡೋಣ ಅಂತ ಗೊತ್ತಾಗುತ್ತೆ. ಅಷ್ಟು ಹರ್ಬ್ಸದ ಫೌಂಡೇಶನ್ ಟ್ರೈ ಮಾಡೋಣ. ಎಸ್ ಪಿ ಎಫ್ 30+ ಐತಿದೆ. ಭಾಳ ಬೆಳಗಾಗುತ್ತೆ ಅಲ್ಲ. ಸೊ ಇದು ನನ್ನ ಫೇಸಿಗೆ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಅಂತ ಅನ್ಸತೈತಿ. ಸೊ ಆಯಿಲಿ ಆಯಿಲಿ ಫೀಲ್ ಆಗತೈತಿ. ಒಂದು ಪೌಡರ್ ಮಿಸ್ಸಿಂಗ್ ಐತಿ, ನಾವು ನಮ್ಮ ಪೌಡರ್ ಯೂಸ್ ಮಾಡೋಣ, ಪಾಂಡ್ಸ್ ಪೌಡರ್. ಸೊ ನಾನು ಬ್ಯಾಕ್ಗ್ರೌಂಡ್ಗೆ ಇದೊಂದು ಆ್ಯಡ್ ಆನ್ ಮಾಡೀನಿ, ಮಸ್ತಿತ್ತಲ್ಲ. ಬಟ್ ಏನು ಮಾಡೋದು, ಅದನ್ನು ನಾನು ಕರೆಕ್ಟಾಗಿ ಪ್ಲೇಸ್ ಮಾಡಿಲ್ಲ. ಅದನ್ನು ಮತ್ತೆ ತೆಗೆದು ಹಾಕ್ಬೇಕಂತಂದ್ರೆ ಅದು ಕೀಳೋಕ್ಕೂ ಬರೋದಿಲ್ಲ. ಓಕೆ, ಡನ್. ನಾವು ಪೌಡರ್ ಹಚ್ಕೊಂಡಿವಿ. ನೆಕ್ಸ್ಟ್ ಲಿಪ್ ಬಾಂಬ್ ಯೂಸ್ ಮಾಡೋಣ. ಫಸ್ಟ್ ಹರ್ಬ್ಸದ ಲಿಪ್ ಬಾಂಬ್ ಸ್ಟ್ರಾಬೆರಿ ಫ್ಲೇವರ್ದು ಐತಿ. ಲೆಟ್ಸ್ ಟ್ರೈ. ಲಿಪ್ ಬಾಂಬೆ ಲಿಪ್ಸ್ಟಿಕ್ ಥರ ಐತಿ, ಫುಲ್ ಕಲರ್ ಬಂದುಬಿಟ್ಟಿದೆ, ರೆಡ್ ರೆಡ್. ಇಟ್ಸ್ ಗುಡ್. ನೆಕ್ಸ್ಟ್ ಕಾಜಲ್ ಯೂಸ್ ಮಾಡೋಣ. ನಾವು ಮೊದಲು ನಾರ್ಮಲ್ ಕಾಜಲ್ ಯೂಸ್ ಮಾಡ್ತಿದ್ದೆಲ್ಲ, ಸೇಮ್ ಹಂಗೆ ಇದೆ. ಸೊ ದಿಸ್ ಈಸ್ ದ ಬೆಸ್ಟ್ ಒನ್ ಕಾಜಲ್. ನಮ್ಗೆ ಅದು ಡಾರ್ಕ್ನೆಸ್ಸು ಜಾಸ್ತಿ ಕಾಣಿಸತ್ತೈತಿ. ಲಿಪ್ಸ್ಟಿಕ್ ಟ್ರೈ ಮಾಡೋಣ. ಜಸ್ಟ್ ಹರ್ಬ್ಸದ ಲಿಪ್ಸ್ಟಿಕ್ ಐತಿ ಇಲ್ಲಿ ನಮ್ಮ ಕಡೆ, ಲಿಕ್ವಿಡ್ ಲಿಪ್ಸ್ಟಿಕ್. ಸ್ಮೆಲ್ ಏನು ಅಷ್ಟು ಖಾಸಿಲ್ಲ. ಲಿಪ್ ಬಾಮ್ ಆಲ್ರೆಡಿ ರೆಡ್ ಆಗೈತಿ, ಲಿಪ್ಸ್ಟಿಕ್ ಲೈಟ್ ಪಿಂಕ್ ಐತಿ. ಮೇ ಬಿ ಇದು ಸೂಟ್ ಆಗಂಗಿಲ್ಲ ಈಗ. ಲೆಟ್ ಸಿ, ಇಟ್ಸ್ ಗುಡ್ ಕಲರ್, ಮ್ಯಾಚ್ ಆಗೋದೈತಿ, ಹಂಗೇನಿಲ್ಲ. ಬಟ್ ಇದ್ದು ಆ್ಯಕ್ಚುಲ್ ಕಲರ್ ನಮಗೆ ಕಾಣಿಸಂಗಿಲ್ಲ ಈಗ. ನೆಕ್ಸ್ಟ್ ಟೈಮ್ ವಿದೌಟ್ ಲಿಪ್ ಬಾಂಬದ ಕಲರ್ ತೆಗೆದು ನಾವು ಇದನ್ನು ಟ್ರೈ ಮಾಡೋಣ ಅಂತ. ಇದು ಎಷ್ಟು ಲಾಂಗ್ ಲಾಸ್ಟಿಂಗ್ ಐತೆ ಅನ್ನೋದು ನಮಗೆ ಇವತ್ತು ಫುಲ್ ಡೇ ಟ್ರೈ ಮಾಡಿದಾಗೆ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಲಿಪ್ ಆ್ಯಂಡ್ ಚಿಕ್ ಟಿಂಟ್ ಅಂತೈತಿ, ಇದನ್ನು ಟ್ರೈ ಮಾಡೋಣ ಅಂತ. ಓಕೆ ಓಕೆ, ಇದನ್ನು ಟ್ರೈ ಮಾಡೋಣ, ಕೈಲೇ ಟ್ರೈ ಮಾಡೋಣ. ಇಷ್ಟ ತಗೊಂಡಿನಿ. ಇಟ್ಸ್ ಗುಡ್. ಎಷ್ಟು ಜಲ್ದಿ ರೆಡಿ ಆದವಲ್ಲ, ಫಟಾಫಟ್ ಎಲ್ಲನೂ ಐತಿದ್ರೊಳಗಡೆ. ಮೈ ಸೀಕ್ರೆಟ್ ಟು ಲುಕಿಂಗ್ ಇನ್ಸ್ಟಾ ರೆಡಿ ಆಲ್ವೇಸ್. ಇಟ್ಸ್ ಗುಡ್, ನೀವು ತಗೋಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫೌಂಡೇಶನ್, ಲಿಪ್ಸ್ಟಿಕ್, ಚಿಕ್ ಸ್ಟೆಂಟ್, ಕಾಜಲ್ ಆ್ಯಂಡ್ ಲಿಪ್ ಬಾಮ್. ದಿಸ್ ಇಸ್ ಅವರ್ ಫೈನಲ್ ಲುಕ್. ಕಣ್ಣು ಫುಲ್ ಕೊಕ್ಕಾತೈತಂದ್ರೆ ಫುಲ್ ಹಾರ್ಡು ಇಲ್ಲ, ಹಿಂಗೆ ಫುಲ್ ಭಾಳ ಮೇಕಪ್ ಮಾಡ್ಕೋತೇವಂತೂ ಅನ್ಸಲ್ಲ. ಸೊ ನಾರ್ಮಲಾಗಿ ಲಿಪ್ ಕಲರು ಚಲೋ ಐತಿ. ಇವನ್ ಇಲ್ಲಿ ಫೇಸ್ ಏನದು ನಾವು ಬ್ಲಶ್ ಥರ ಹಚ್ಕೊಂಡೇವಲ್ಲ, ಅದನ್ನು ಚಲೋ ಐತಿ. ಐ ಲವ್ ದ ಕಾಜಲ್, ಸೀರಿಯಸ್ ನಂಗೆ ಕಾಜಲ್ ಭಾಳ ಇಷ್ಟ ಆಯ್ತು. ಇವನ್ ಅದು ಚಿಕ್ಕು ಚಿಕ್ಕು ಅಂದೆಲ್ಲ ಫೌಂಡೇಶನ್ ಹಂಗೇನಿಲ್ಲ, ಅದು ಆ್ಯಕ್ಚುಲಿ ಹಿಂಗೆ ಎಲ್ಲನೂ ಹಿಂಗೆ ಅಬ್ಸಾರ್ಬ್ ಮಾಡಿಕೊಂಡು ನೀಟಾಗಿ ಫೇಸಿಗೆ ಮಸ್ತ್ ಲುಕ್ ಕೊಡತೈತಿ. ಎಸ್, ಡೆಫಿನೆಟ್ಲಿ ಯು ಗೈಸ್ ಹ್ಯಾವ್ ಟು ಟ್ರೈ. ಸೊ ಗೈಸ್, ನಾವು ಅಂತ ಇವಾಗ ನೀಟಾಗಿ ರೆಡಿ ಆಗಿಬಿಟ್ಟೇವಿ. ನಾವು ಎಲ್ಲಿ ಹೋಗ್ತೀವಂತ ನಿಮಗೆ ಆಲ್ರೆಡಿ ಹೇಳಿ ನಾನು. ಓಕೆ, ಹೇಳಿಲ್ಲ. ಸೊ ಚಿಕ್ಕಪೇಟೆಗೆ ಹೊಂಟಿವಿ. ಚಿಕ್ಕಪೇಟೆ ಒಳಗೆ ಮಾರ್ಕೆಟ್ ನಾನು ಇನ್ನೂ ತೋರಿಸಿಲ್ಲ ಫುಲ್ ನೀಟಾಗೆ. ಸೊ ಇವತ್ತು ಚಿಕ್ಕಪೇಟೆ ಮಾರ್ಕೆಟ್ ನೀಟಾಗೆ ತೋರಿಸ್ಬೇಕಂತ ಅಂದ್ಕೊಂಡಿ. ಅಲ್ಲಿ 10 ರುಪೀಸ್ ಹಿಡ್ಕೊಂಡು 200 ಮಟಾನು ನಿಮಗೆ ಸಿಗುತ್ತೆ, ಎಲ್ಲ ಬಟ್ಟೆಗಳೆಲ್ಲ ಸಿಗುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಇವತ್ತು ಆ ಮಾರ್ಕೆಟ್ ಹೋಗೋಣ ಅಂತ. ನೀವು ನೋಡ್ರಿ ಹೆಂಗಿರತ್ತಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ನೀವು ಹೋಗಿದ್ರ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಆಲ್ರೆಡಿ 12:30 ಆಗೈತಿ, ಬಿಸಿಲು ಭಾಳ ಐತಿ, ಅದಕ್ಕೆ ನಾ ಫುಲ್ ರೆಡಿ ಆಗಿ ಹೊಂಟಿನಿ, ಲೈಕ್ ವಿತ್ ಕ್ಯಾಪ್. ಮಳಿ ಯಾವಾಗ ಬರ್ತೈತಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಬಿ ರೆಡಿ ಅಂತ ಅನ್ಕೋತ ಹೊಂಟಿನಿ. ಚಿಕ್ಕಪೇಟೆಗೆ ಡೈರೆಕ್ಟ್ ಬಸ್ಸಸ್ಸು ಹೋಗುತ್ತೆ, ಮೆಟ್ರೋನು ಹೋಗುತ್ತೆ. ಮೆಟ್ರೋಗೆ ಹೋದ್ರೆ ಬೆಸ್ಟ್. ನಾವೀಗ ಮನೆಯಿಂದ ಹೊಂಟ್ವಿ.
ಈಗ ಡೈರೆಕ್ಟ್ ವಿಜಯನಗರ ಮೆಟ್ರೋ ಸ್ಟೇಷನ್ ಆಗದೇವಿ. ಸೊ ಇವಾಗ ನಾವು ಚೇಂಜ್ ಮಾಡ್ಬೇಕು, ಎಲ್ಲಿ ಮೆಜೆಸ್ಟಿಕ್ಗೆ ಹೋಗಿ ಆಮೇಲೆ ಚಿಕ್ಕಪೇಟೆಗೆ ಹೋಗ್ಬೇಕು. ಡೈರೆಕ್ಟ್ ಸ್ಟಾಪ್ ಐತಿ ಸೊ ಚಿಕ್ಕಪೇಟೆಗೆ. ನೀವು ಮೆಟ್ರೋದಿಂದ ಹೋದ್ರೆ ಬೆಸ್ಟ್, ಬಸ್ಸಿಂದ ಹೋದ್ರೆ ನನಗೂ ರೂಟ್ಸ್ ಗೊತ್ತಿಲ್ಲ, ಬಟ್ ಮೆಟ್ರೋಗೆ ಹೋದ್ರೆ ಫುಲ್ ಬೆಸ್ಟ್. ಶಿಟ್, ಮೆಟ್ರೋ ಹೋಯ್ತು, ಅವ್ರ ಡೋರ್ ಕ್ಲೋಸ್ ಆದರೆ ಓಪನ್ ಆಗಲ್ಲ. ಜಸ್ಟ್ ಒನ್ 2 seconds ಗ್ಯಾಪ್, ಮತ್ತೆ ಈಗ ವೇಟ್ ಮಾಡೋದ ಮಾಡೋಣಂತ, ಏನು ಮಾಡೋಕ್ಕಾಗಲ್ಲ. ಮೆಟ್ರೋಗೆ ಯಾಕಂತಂದ್ರೆ ನಿಮ್ದು ಮೆಟ್ರೋ ಔಟ್ಸೈಡೇ ನಿಮಗೆ ಡೈರೆಕ್ಟ್ ಮಾರ್ಕೆಟ್ ಸಿಗುತ್ತೆ, ಬಟ್ ಬಸ್ಸಿಗೆ ಹೋದ್ರೆ ನಿಮಗೆ ಡೈರೆಕ್ಟ್ ಬೇರೆ ಸ್ಟಾಪ್ ಸಿಗುತ್ತೆ. ಚಿಕ್ಕಪೇಟೆ ಮಾರ್ಕೆಟ್ ಎವ್ರಿ ಸಂಡೇ ಕೂಡ, ಸಂಡೇ ಫುಲ್ ರಶ್ ಇರುತ್ತೆ, ಫುಲ್ ರಶ್ ಐತಿ. ನಾವು ಪ್ಲಾಟ್ಫಾರ್ಮ್ 4 ಬಂದ್ರೆ ಫಸ್ಟ್ ಸ್ಟಾಪ್ ನೆಕ್ಸ್ಟ್ ಚಿಕ್ಕಪೇಟೆ ಇರತ್ತೆ. ಇಳ್ಕೊಳ್ಳೋದ ಸ್ಕೂಲ್ನಾಗ ಸಾಲಾಗಿ ನಿಂತು ಹೋಗ್ರಿ ಅಂತಾರಲ್ಲ, ಸೇಮ್ ಅದೇ ನಿಮಗೆ ಮೆಟ್ರೋ ಸ್ಟಾಪ್ನಾಗ ನೋಡಕ್ ಸಿಗತ್ತೆ. ಮಾರ್ಕೆಟ್ ರೀಚ್ ಆಗೋಕ್ಕಿಂತ ಪೈಲ ನೀವು ಅದ್ರ ಬಗ್ಗೆ ಏನು ತಿಳ್ಕೊಳೋಣ ಅಂತಂದ್ರೆ, ಯೂಸ್ಡ್ ಅನ್ಯೂಸ್ಡ್ ಎರಡು ಬಟ್ಟೆ ಮಿಕ್ಸ್ ಆಗಿರ್ತೈತಿ. ಸೊ ನಾವು ಅದ್ರೊಳಗೆ ಫೈಂಡ್ ಔಟ್ ಮಾಡ್ಬೇಕು ಯಾವ್ದು ನಮಗೆ ಬೇಕು. ಮೆಟ್ರೋ ಸ್ಟೇಷನ್ ಡೈರೆಕ್ಟ್ ಹೊರಗೆ ಬಂದ್ರೆ ನಾವು ಚಿಕ್ಕಪೇಟೆ ಮಾರ್ಕೆಟ್ಗೆ ಸೊ ಜಾಸ್ತಿ ಎಫರ್ಟ್ ಹಾಕೋದು ನೆಸೆಸರಿ ಇಲ್ಲ. ಹೋಗಬೇಕಾದ್ರೆ ಇಲ್ಲಿಂದ ಡೈರೆಕ್ಟ್ ನೀವು ಹೋಗ್ಬೋದು, ಇಲ್ಲಿಂದ ಮಾರ್ಕೆಟ್ ಸ್ಟಾರ್ಟ್. ಫಸ್ಟ್ ಅದು ಮೆಟ್ರೋ ಸ್ಟಾಪ್ ಇತ್ತು, ಬಟ್ ಇವಾಗ ಬಂದ್ ಮಾಡ್ಯಾರ ಜನ ಜಾತ್ರಿ. ನಿಮ್ದು ಏನಾದರೂ ಲಗೇಜ್ ನೀವು ಕ್ಯಾರಿ ಮಾಡತ್ತಿದ್ರೆ ಒಂದು ಸ್ವಲ್ಪ ಸೇಫರ್ ಸೈಡಿಗೆ ಇಟ್ಕೋರಿ, ಯಾಕಂತಂದ್ರೆ ಇಲ್ಲಿ ಚೋರಿ ಆಗೋ ಚಾನ್ಸಸ್ಸು ಇರತ್ತೆ. ವಾಚಸ್, ಏರ್ಪಾಡ್ಸ್, ಬ್ಯೂಟಿ ಪ್ರಾಡಕ್ಟ್, ಟ್ರೆಡಿಷನಲ್ ಶೂಸ್, ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಎಕ್ಸೆಟ್ರಾ ಎಲ್ಲಾನು ಸಿಗತ್ತೆ. ನಮ್ದು 30 days ವರ್ಕೌಟ್ ಚಾಲೆಂಜ್ ಒಳಗಡೆ ಸೋಡಾ ಕುಡಿಬಾರ್ದ, ಬಟ್ ಸ್ಟಿಲ್ ನಾನು ಕುಡಿಯತ್ತೀನಿ, ಯಾಕಂತಂದ್ರೆ ಭಾಳ ನೀರು ಅಡಿಕೆ ಆಗೈತಿ, ನಾನು ನೀರು ನೆನಪಾರಿ ತಗೊಂಡು ಬಂದಿಲ್ಲ. ಸೊ ನೋ ಆಪ್ಷನ್, ನೀವು ಬರೋಬೇಕಾದ್ರೆ ನೀರು ಕ್ಯಾರಿ ಮಾಡ್ಕೊಂಬರ್ರಿ, ಬಟ್ ಟೇಸ್ಟ್ ಚಲೋ ಐತಿ, ನೀವು ಬಂದಾಗ ಒಂದ್ಸಲ ಟ್ರೈ ಮಾಡ್ರಿ. ಇಲ್ಲಿ ಬಂದ್ರೆ ಸೋಡಾ ಕುಡಿದ್ವಿ, ಮಸ್ತ್ ಐತಿ ಸೋಡಾ. ಇಲ್ಲಿ ಬಂದ್ರೆ ಪಕ್ಕ ಬ್ಯಾಗ್ ನಿಮ್ದು ತುಂಬತೈತಿ, ಅದಕ್ಕೆ ದೊಡ್ಡ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡ್ಕೊಂಬರ್ರಿ. ₹100 ಮಕ್ಕಳಿಗೆ ಆಟ ಆಡೋ ಸಾಮಾನು ಮತ್ತು ಮನಿ ಡೆಕೋರೇಷನ್ ಸಾಮಾನು ಸಿಗ್ತೈತಿ. ನೋಡಿ ತಗೋಬೇಕು ಅಷ್ಟೇ, ಯಾವ ಚಲೋ ಐತಿ. ಬಾಯ್ಸ್, ಗರ್ಲ್ಸ್, ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲ ಥರದ್ದು ಬಟ್ಟೆ ಸಿಗ್ತೈತಿ. ಬಟ್ ಎಲ್ಲನೂ ಅನ್ಯೂಸ್ಡ್ ಯೂಸ್ಡ್ ಸಪ್ರೇಟ್ ಸಪ್ರೇಟ್ ಅವ್ರು ಹಂಗೇನು ಡಿಫ್ರೆಂಟ್ ಆಗಿ ಇಟ್ಟಿರಲ್ಲ, ಬಟ್ ನೀವು ಫೈಂಡ್ ಔಟ್ ಮಾಡ್ರಿ. ಟ್ರಾಲಿ ಬ್ಯಾಗ್ಸು ಅದಾವ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ನೀವು ತೊಗೊಳ್ಬೇಕಾದ್ರೆ ನೀಟಾಗಿ ಚೆಕ್ ಮಾಡಿ ತಗೋರಿ. ಜಾಕೆಟ್ಸ್ ಕಡೆ ಸೀದಾ ಹಿಂಗೆ ಸ್ಟ್ರೇಟ್ ಬಂದು ಈ ಕಡೆ ನಾವು ಲೆಫ್ಟ್ ಹೊಳಿದ್ರಿ. ಫಂಕ್ಷನಿಗೆ ವೇರ್ ಮಾಡೋ ಅಂಥದ್ದು ಬಟ್ಟೆ ಜನರು ಟ್ರೈ ಮಾಡತ್ತಾರ ಅಲ್ಲೇ ಹಾಕೊಂಡು ಹಾಕೊಂಡು. ಸಿಂಪಲ್ ಟ್ರಿಕ್ ಏನಂತಂದ್ರೆ ಪಟ ಪಟ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೊಂಡು ಇಟ್ಕೊಂಡ್ಬಿಡುದು, ಆಮೇಲೆ ಅದನ್ನ ಚೆಕ್ ಮಾಡೋದು ನಮಗ್ ಬೇಕು ಬೇಡೋ ಅಂತ. ಆರಾಮ್ಸೆ ಹಾಕೋಬಹುದು. ಸ್ಕೂಲ್ ಮಕ್ಕಳದು ಶೂಸ್ ಅದಾವ, ಇಲ್ಲಿ ಅದಾವ, ಸಾಕ್ಸ್, ಫಸ್ಟ್ ಕಾಪಿ ಪರ್ಫ್ಯೂಮ್ಸ್ ಇರ್ತಾವ. ಮಾರ್ಕೆಟ್ ಮಾಡ್ಕೊಂಡು ವಾಪಸ್ ಹೊಂಟೆ ನಾವ. ಮೆಟ್ರೋ ಸ್ಟೇಷನ್ ಒಳಗಡೆ ಇವು ಇಟ್ಬಿಟ್ಟಾರ, ಆನ್ಲೈನ್ ರೊಕ್ಕ ತಗೋಬಹುದು ನಾವು. ಏನ್ ಜ್ಯೂಸ್ ಇದಾವ, ಚಾಕ್ಲೇಟ್ಸ್ ಇದಾವ, ಏನು ಮೆಟ್ರೋ ಸ್ಟೇಷನ್ ATMs ಸಿಗುತ್ತೆ ನಮ್ಗೆ. ಯಾವುದು ಕೋಲ್ಡ್ ಡ್ರಿಂಕ್ಸ್ ಬೇಡ, ಯಾವುದು ಜ್ಯೂಸ್ ಬೇಡ, ನೀರಿದ್ರೆ ಸಾಕು. ಸೊ ನಾನು ನೀರೇ ಪ್ರಿಫರ್ ಮಾಡ್ತೀನಿ. ಸರಿ ತಗೊಳ್ಳೋದಾರ ಇವ್ರ ನಮ್ಮ ಪ್ರಯಾಣ. ಇವಾಗ MG Road ಯಾವುದು ಬಂದ್ಬಿಡ್ತು ಮೆಟ್ರೋ, ಹೋಗ್ಬೇಕು ಜಲ್ದಿ ಜಲ್ದಿ. ಮೆಟ್ರೋ ಬಂದು ಇವಾಗ MG Road ಹೋಗ್ತೇವೆ ನಾವು. ಸ್ಯಾಟರ್ಡೇ ಸಂಡೇ ಅಂತಂದ್ರೆ MG Road, Church Street ಅನ್ನು ಭಾಳ ರಶ್ ಇರ್ತೈತಿ. MG Road ಮಟ್ಟ ನಾ ಯಾವತ್ತು ಬಸ್ಸಿಗೆ ಹೋಗಿಲ್ಲ, ಬಟ್ ಮೆಟ್ರೋಗೆ ಹೋಗಿನಿ. ಮೆಟ್ರೋ ವೇ ಇಸ್ ದ ಬೆಸ್ಟ್, ಯಾಕಂದ್ರೆ
ಚಿಕ್ಕಪೇಟೆ ಮುಗಿದು ಇವಾಗ ನಾವು ಎಮ್ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಕಡೆ ಹೊಂಟೇವಿ. ಇಲ್ಲಿನ ಮಾರ್ಕೆಟ್ ಹೆಂಗಿರೋದಂತ ನಾನು ಆಲ್ರೆಡಿ ಒಂದು ವಿಡಿಯೋನ ತೋರಿಸಿದೀನಿ, ಇವತ್ತು ಮತ್ತೆ ನೋಡೋಣ ಅಂತ. ಯಾಕಂತಂದರೆ ಇದನ್ನು ಮೆಟ್ರೋ ಎಕ್ಸಿಟ್ ಆಗಿದ ಕೂಡ ನಿಮಗೆ ಡೈರೆಕ್ಟ್ ಮಾರ್ಕೆಟ್ ಸಿಗುತ್ತೆ. ಹಾಂ, ಅದೇ ಅದೇ ಕಲರ್ ಇದು ಸೂಟ್ ಆಗಲ್ಲ. ಚಿಕ್ಕಪೇಟೆ ಎಮ್ ಜಿ ರೋಡ್ ಸ್ಟ್ರೀಟ್ ಶಾಪಿಂಗ್ ಹೀಗೆ ಮೇನ್ ಡಿಫ್ರೆನ್ಸ್ ಏನಂತಂದ್ರೆ ಅಲ್ಲಿ ಯೂಸ್ಡ್ ಅನ್ಯೂಸ್ಡ್ ಮಿಕ್ಸ್ ಆಗಿರುತ್ತೆ, ಬಟ್ ಇಲ್ಲಿ ಅನ್ಯೂಸ್ಡ್ ನಿಮಗೆ ಸಿಗುತ್ತೆ. ಸಂಗೀತ ಬಟ್ ಇಲ್ಲಿ ಎಲ್ಲಾನು ಒಂದ್ ಸ್ವಲ್ಪ ಹೈ ಪ್ರೈಸ್ ಇಟ್ಟಿರ್ತಾರೆ ನಾರ್ಮಲ್ ಪ್ರೈಸ್ ಗಿಂತ. ಫುಡ್, ಜ್ಯುವೆಲರೀಸ್, ಕ್ಲಾತ್ಸ್, ಎನಿಥಿಂಗ್. ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಎಲ್ಲಾನು ಹೈಜೀನ್ ಮೇಂಟೈನ್ ಮಾಡಿರ್ತಾರ, ಕ್ಲೀನ್ ಇರ್ತೈತಿ, ಎಲ್ಲಾ ಚಲೋ ಪೀಪಲ್ ಇರ್ತಾರ ಲೈಕ್ ಕಂಪೇರ್ ಟು ಚಿಕ್ಕಪೇಟೆ. ನಾವ್ ಇವಾಗ ಇದೆಲ್ಲ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿವಿ ಅಲ್ಲ, ನಡೀರಿ. ಹಾ, ಸಿಕ್ತಿದ್ದಾರೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ ದಾರಿ ಇದನ್ನೆಲ್ಲ. ಚಿಕ್ಕಪೇಟೆ ಡೈರೆಕ್ಷನ್ಸ್ ಮತ್ತೆ ಸ್ವಲ್ಪ ಎಮ್ ಜಿ ರೋಡ್ ತೋರಿಸಿದೆ, ಜಾಸ್ತಿ ಏನು ತೋರಿಸಿಲ್ಲ. ಯಾಕಂದ್ರೆ ಲಾಸ್ಟ್ ಒಂದು ಬ್ಲಾಗ್ನಾಗ ನಾನು ಆಲ್ರೆಡಿ ತೋರಿಸ್ತೀನಿ, ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಅದರೊಳಗಡೆ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ ಅಂತ. ಸೊ ನೀವು ಚಿಕ್ಕಪೇಟೆಗೆ ಯಾವಾಗಾದರೂ ಹೋಗಿದ್ರೆ ನೀವು ಎಷ್ಟು ರೂಪಾಯಿ ತೊಗೊಂಡಿರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನಂತೂ ಭಾಳ ಸಲ ಹೋಗಿನಿ, ಭಾಳ ಬಟ್ಟೆ ತೊಗೊಂಡಿನಿ. 20 ರುಪೀಸ್ 50 ರುಪೀಸ್ ಬಟ್ಟೆ ಬಟ್ಟೆನೇ ಅಲ್ಲ. ಸೊ ಏನು ತೊಗೊಳಕ್ಕೆ ಹಿಂದೆ ಮುಂದೆ ನೋಡಬೇಡ್ರಿ, ಬಟ್ ನೋಡಿ ಮಾಡಿ ತೊಗೊಳ್ಳಿ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಅಂತ ಅಲ್ಲಿ ಮಟ್ಟ ಟೇಕ್ ಕೇರ್, ಬೈ ಗೈಸ್.